Hello everyone, welcome to Youngstars powered by Abhijna Education Private Limited. I am Abhilash Kshatriya. Aatmiya veekshakare, eshto makkalu shale mugisi aatadlikke hogtare, aadre shale mugisi kelsakke hogovaru tumba kammi nanage tilidha hage. Nammalli ivattu bandanta atithi shale mugisi mane kelsakku hogi gaddelu kelsa maadi ಬಡತನದಿಂದ ಕಷ್ಟಪಟ್ಟು ಮೇಲ್ಬಂದು ಈಗ ಹಲವಾರು ವಿದ್ಯಾರ್ಥಿಗಳಿಗೆ ನೃತ್ಯ ತರಬೇತಿ ಉಚಿತವಾಗಿ ಕೊಡ್ತಾ ಇದ್ದಾರೆ. ಇಂಥ ಸಕಲ ಕಲಾವಲ್ಲಭ ನಮ್ಮೊಂದಿಗಿದ್ದಾರೆ. ಮೈ ಡಿಯರ್ ವ್ಯೂ ಫ್ರೆಂಡ್ಸ್, ಲೆಟ್ಸ್ ವೆಲ್ಕಮ್ ಮಿಸ್ಟರ್ ತುಳುನಾಡು, ಮಿಸ್ಟರ್ ಇಂಡಿಯಾ ರನ್ನರಪ್, ಮಿಸ್ಟರ್ ಇಂಡಿಯಾ ಮಲ್ಟಿ ಟ್ಯಾಲೆಂಟೆಡ್, ಮಿಸ್ಟರ್ ಎವರ್ಗ್ರೀನ್ ಸ್ಟೈಲ್ ಸ್ಟೈಲ್ ಸ್ಟೈಲ್, ಮಿಸ್ಟರ್ ಸ್ಟೈಲಿಶ್ ಫ್ಯಾಷನ್ ಮಾಡೆಲ್, ಕೋರಿಯೋಗ್ರಾಫರ್ ಆ್ಯಂಡ್ ಹೋಸ್ಟ್ ವಿಜಯ್ ಡಿಕ್ಸನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೆಲ್ಕಮ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ವೆಲ್ಕಮ್ ಟು ಅವರ್ ಯಂಗ್ಸ್ಟಾರ್ಸ್ ಎಪಿಸೋಡ್. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಮೈ ಪ್ಲೆಜರ್. ಮೀನ್ಸ್ ಅ ಲಾಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಹೌ ಡು ಯು ಫೀಲ್ ಸರ್? ಐ ಥಿಂಕ್ ಶಾರ್ಟ್ ಇಂಟ್ರೊಡಕ್ಷನ್ ಅಲ್ಲಿ ಕೇಳುವಾಗನೇ ತುಂಬಾ ಖುಷಿ ಆಯ್ತು. ಯಾಕಂತ ಹೇಳಿದ್ರೆ ದಟ್ ಜರ್ನಿ ಟು ಟಿಲ್ ದ ಅಚೀವ್ಮೆಂಟ್ ನೀವು ಡಿಸ್ಕ್ರಿಪ್ಷನ್ ಕೊಟ್ಟಾಗ ಕೇಳಿದಾಗನೇ ದಟ್ ಈಸ್ ಸಮಥಿಂಗ್ ದೊಡ್ಡದಾಗಿ ಅರ್ನ್ ಮಾಡಿದ್ದೇನೆ ಅಂತ ಅನಿಸ್ತಾ ಇದೆ. ನಿಜವಾಗ್ಲೂ ಅರ್ನ್ ಮಾಡಿದಿರಿ, ಬಟ್ ಇನ್ನೂ ಅರ್ನ್ ಮಾಡ್ಲಿಕ್ಕಿದೆ. ಆದರೆ ಇಲ್ಲಿ ತನಕ ನಡೆದು ಬಂದಂಥ ದಾರಿ ನಮ್ಮ ಒಂದು ಸಣ್ಣ ಎಪಿಸೋಡಲ್ಲಿ ಹೇಗಂತ ಕೇಳ್ಬೋದಾ? ಖಂಡಿತವಾಗ್ಲೂ ಖಂಡಿತವಾಗ್ಲೂ ಐ ಲವ್ ಟು ಸೇ ದ್ಯಾಟ್. ಓಕೆ. ಸೊ ನಿಜವಾಗ್ಲೂ ನೀವು ಹೇಳ್ದಾಗೇನೆ ನನ್ನ ಮೊದಲನ ಪಾಸ್ಟ್ ಜರ್ನಿ ನೋಡ್ಲಿಕ್ಕೆ ಹೋದ್ರೆ, ಸೊ ಎಲ್ರಿಗೊಂದು ಬಾಲ್ಯ ಜೀವನ ಅಂತ ಇರುತ್ತೆ ಅಥವಾ ಚೈಲ್ಡ್ಹುಡ್ ಲೈಫ್ ಅಂತ ಇರುತ್ತೆ. ಸೊ ನಾನು ಬೆಳೆದು ಬಂದಂತಹ ಹಾದಿ ಏನಂತ ಹೇಳಿದ್ರೆ, ನನ್ನ ತಾಯಿ ನನ್ನ ಊರಿನವರ ಒಂದು ಸಹಕಾರ ಅಂತ ಹೇಳ್ಬೋದು. ನನ್ನ ಕುಟುಂಬ ಅಂತ ಬಂದಾಗ ನನ್ನ ತಾಯಿ ಒಬ್ಬರೇ ಬಿಟ್ಟರೆ ಬೇರೆ ಯಾರು ನನ್ನ ಜೊತೆಗೆ ಆ ಒಂದು ಬಿಗಿನಿಂಗ್ ಸ್ಟೇಜಲ್ಲಿ ಇರಲಿಲ್ಲ. ಓಕೆ. ಇದ್ರು ಅಷ್ಟಕ್ಕಂತ ಹೇಳ್ಬೋದು. ಅದರ ಜೊತೆಗೆ ಕಷ್ಟ ಅಂದರೆ ಏನು, ಬಡತನ ಅಂದರೆ ಏನು, ಅಥವಾ ಒಂದು ಸ್ಟ್ರಗಲ್ ಅಂತ ಅಂದರೆ ಏನು ಅಂತ ಹೇಳಿ ಆ ಸಣ್ಣದ್ರಿಂದಲೇ ನನ್ನ ತಂದೆಯನ್ನು ಕಳೆದುಕೊಂಡ ನಂತರ 2005 ಅಲ್ಲಿ ವೆನ್ ಐ ವಾಸ್ ಇನ್ ಫಿಫ್ತ್ ಸ್ಟ್ಯಾಂಡರ್ಡ್, ತಂದೆಯನ್ನು ಕಳೆದುಕೊಂಡ ನಂತರ ನನ್ನ ನೀವು ಹೇಳಿದಾಗೇನೆ ಈ ಮಲ್ಲಿಗೆ ತೋಟಕ್ಕೆ ಕೆಲಸಕ್ಕೆ ಹೋಗಿ ಅಥವಾ ನನ್ನ ತಾಯಿ ಜೊತೆ ಅವರ ಮನೆ ಕೆಲಸದಲ್ಲಿ ನಾನು ಅವರಿಗೆ ಹೆಲ್ಪ್ ಮಾಡಿ ನನ್ನ ಫೀಸ್ಗೆ ಒಂದು ಸಹಾಯ ಆಗ್ತಾ ಇತ್ತು. ಸೊ ಅದನ್ನು ನೀವು ನಿಮ್ಮ ಇಂಟ್ರೊಡಕ್ಷನ್ ಮಾಡಿದಾಗ ಅದು ನೆನಪು ಬಂತು. ಸೊ ದಟ್ ಸ್ಟ್ರಗಲಿಂಗ್ ಲೈಫ್ ಏನಿದೆ ಇವತ್ತು ನಾನು ಮಾಡ್ತಾ ಇರುವಂತಹ ಕೆಲಸಗಳಿಗೆ ಸ್ಫೂರ್ತಿ ಅಂತ ಹೇಳ್ಬೋದು. ಈಗ ಎಷ್ಟೋ ನಿಮ್ ಫ್ರೆಂಡ್ಸ್ ಶಾಲೆ ಮುಗಿಸಿ ಆಟಾಡ್ಲಿಕ್ಕೆ ಹೋಗುವಾಗ ಗಮ್ಮತ್ ಮಾಡುವ ಅಂತ ಹೇಳ್ಕೊಂಡು ಹೋಗುವಾಗ ಹಾಗಂತ ಹೇಳಿ ನಾನು ನನ್ನ ಬಾಲ್ಯ ಜೀವನವನ್ನು ಎಂಜಾಯ್ ಮಾಡಿಲ್ಲ ಅಂತ ಇಲ್ಲ, ಖಂಡಿತವಾಗ್ಲೂ ಮಾಡಿದೆ. ನಾನು ಇರುವಂತ ಊರು ಅಡ್ಯಾರ್ ಪದವ್ ಅಂತ ಹೇಳಿ, ಸೊ ಅಲ್ಲಿನ ಸರ್ವ ಧರ್ಮ ಅಂತ ಹೇಳ್ಬೋದು, ಹಿಂದೂ ಮುಸ್ಲಿಂ ಕ್ರೈಸ್ತರ್ ಅಂತ ಯಾವುದೇ ರೀತಿ ಇದಿಲ್ಲದೆ ಎಲ್ಲ ಮಕ್ಕಳು ನಾವು ಒಟ್ಟಾಗ್ತಾ ಇದೀವಿ ಅಲ್ಲಿ. ಅದು ಲೈಫ್ ನಾನು ಎಂಜಾಯ್ ಮಾಡಿದ್ದೇನೆ. ಅದ್ರ ಜೊತೆ ಜೊತೆಗೆ ಎಸ್, ನೀವು ಹೇಳ್ದಾಗೇನೆ ನಾವು ರಜೆ ಸಿಕ್ಕಿದಾಗ ಅಜ್ಜಿ ಮನೆಗೆ ಹೋಗ್ತೇವೆ ಅಥವಾ ಇನ್ನೆಲ್ಲಾದ್ರೂ ತಿರ್ಗಾಡ್ಲಿಕ್ಕೆ ಹೋಗ್ತೇವೆ ಅಂತ ಇದ್ದಾಗ ನನ್ನ ಪಾರ್ಟ್ ಮಾತ್ರ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಅಷ್ಟೇ. ಸೊ ದಟ್ಸ್ ವಾಟ್ ನನ್ನ ಒಂದು ಹಾಲಿಡೇ ವೆಕೇಶನ್ಸ್ ಆಗ್ತಾ ಇತ್ತು. ಸರಿ ಸರಿ. ಸೊ ಆ ಒಂದು ಸ್ಟ್ರಗಲಿಂಗ್ ಲೈಫ್ ಏನಿದೆ ಇವತ್ತು ಎಷ್ಟೋ ಜನರಿಗೆ ನಾನು ಈ ತರ ಇದ್ರೆ ಈ ತರ ಇರಬಹುದು, ನಮ್ಮ ಲೈಫ್ ತೆಗಿಬಹುದು ಅಂತ ಹೇಳುವಂತ ಇನ್ಸ್ಪಿರೇಷನ್ ಆಗ್ಬಹುದು. ಸೊ ದಟ್ಸ್ ವಾಟ್. ಮತ್ತೆ ಮುಂದೆ ವಿದ್ಯಾಭ್ಯಾಸ ಹೇಗಿತ್ತು? ಆಕ್ಚುಲಿ ನಾನು ಕನ್ನಡ ಮೀಡಿಯಂ ಅಲ್ಲಿ ಕಲ್ತವನು. ಸೊ ದಟ್ಸ್ ವಾಟ್ ಅ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಹಾಗಂತ ಹೇಳಿ ಇಂಗ್ಲಿಷ್ ಮೀಡಿಯಂನವ್ರು ಏನು ಕಮ್ಮಿ ಅಂತಲ್ಲ ಹೇಳೋದು, ಬಟ್ ಐ ಆಮ್ ವೆರಿ ಪ್ರೌಡ್ ಟು ಸೇ ದಟ್ ಐ ಆಮ್ ಅ ಕನ್ನಡ ಮೀಡಿಯಂ ಸ್ಟೂಡೆಂಟ್. ಓಕೆ, ದಟ್ಸ್ ನೈಸ್. ಅದಾದ ನಂತರ ನನ್ನ ಪಿ ಯು ಸಿಯನ್ನು ಪದ್ವಾ ಪಿ ಯು ಸಿ ಕಾಲೇಜಲ್ಲಿ ಮಾಡಿದೆ ನಾನು. ಅಲ್ಲಿ ತುಂಬ ಸಪೋರ್ಟ್ ಕೊಟ್ಟರು. ಯಾಕಂತ ಹೇಳಿದ್ರೆ ಕನ್ನಡ ಮೀಡಿಯಂ ಇಂದ ಇಂಗ್ಲಿಷ್ ಮೀಡಿಯಂಗೆ ಬಂದಾಗ ಆ ಒಂದು ಫಸ್ಟ್ ಒಂದು ಹೆದರಿಕೆ ಇರುತ್ತೆ, ಯಾವ ಥರ ಈ ನಗರದ ಸಿಟಿಯ ಮಕ್ಕಳ ಜೊತೆ ನಾವು ಮಿಂಗಲ್ ಆಗಬೇಕು ಅಥವಾ ಯಾವ ಥರ ನಾವು ಅವ್ರ ಜೊತೆ ಕನೆಕ್ಟ್ ಆಗಬೇಕು ಅನ್ನೋ ಹೆದರಿಕೆ ಇತ್ತು. ಆ ಎಲ್ಲ ಹೆದರಿಕೆ ನನಗೆ ಆ ಕಾಲೇಜ್ನಲ್ಲಿ ಯಾವುದು ಇರಲಿಲ್ಲ. ಅಷ್ಟು ಒಳ್ಳೆ ಸಪೋರ್ಟಿವ್ ಲೆಕ್ಚರರ್ಸ್ ಇದ್ರು, ಪ್ರಿನ್ಸಿಪಲ್ ಇದ್ರು. ಅದಾದ ನಂತರ ನನ್ನ ಡಿಗ್ರಿ ಎಜುಕೇಷನ್ ಅನ್ನು ಅಲ್ಲೇ ಪದ್ವಾ ಕಾಲೇಜ್ ಆಫ್ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಅಲ್ಲಿ ಮಾಡಿದೆ. ಅಲ್ಲಿ ಕೂಡ ಅಷ್ಟೇ 2015 ಅಲ್ಲಿ ಆಗುವಾಗ ನಾನು ನನ್ನ ಹೋಸ್ಟಿಂಗ್ ಕ್ಯಾರಿಯರ್ಗೆ ಸ್ಟೆಪ್ ಆನ್ ಆದಾಗ ತುಂಬಾ ಕ್ಲಾಸಸ್ ಬಂಕ್ ಮಾಡ್ತಾ ಇದ್ದೆ. ಆಕ್ಚುಲಿ ಪ್ರೋಗ್ರಾಮಿಗೆ ಹೋಗ್ಬೇಕು ಅಥವಾ ಯಾವ್ದಾದ್ರು ಹೋಸ್ಟಿಂಗ್ ಹೋಗ್ಬೇಕು ಅಂತ ಹೇಳಿ, ಬಟ್ ಕೊಡ್ತಾ ಇದ್ರು, ಖಂಡಿತವಾಗ್ಲೂ ಕೊಡ್ತಾ ಇದ್ರು. ಯಾಕಂತ ಹೇಳಿದ್ರೆ ಕೊಡ್ತಾ ಇರ್ಲಿಕ್ಕೆ ಇರ್ಲಿಲ್ಲ, ಬಟ್ ಓಕೆ ಲೆಟ್ ಹಿಮ್ ಗೋ ಇನ್ ದಿಸ್ ವೇ ಆಲ್ಸೋ ಅಂತ ಹೇಳಿ ಕೂಡ ಸಪೋರ್ಟಿವ್ ಕೊಡ್ತಾ ಇದ್ರು. ಆ ಸಪೋರ್ಟ್ ನನಗೆ ಕಾಲೇಜ್ ಡೇಸ್ ಅಲ್ಲಿ ಕೊಟ್ಟಂತಹ ಸಪೋರ್ಟ್ ಕೂಡ ಖಂಡಿತವಾಗ್ಲು ಇವತ್ತು ತುಂಬಾ ಹೆಲ್ಪ್ ಆಗಿದೆ ಅಂತ ಹೇಳ್ಬೋದು. ಹಾಗಂತ ಹೇಳಿ ನಾನು ಎಜುಕೇಶನ್ ಅಲ್ಲೂ ಕೂಡ ಚೆನ್ನಾಗಿದ್ದೆ, ಡಿಸ್ಟಿಂಕ್ಷನ್ ಹೋಲ್ಡರ್ ಕೂಡ ಇನ್ ಆಲ್ ಮೈ ತ್ರೀ ಸ್ಟೇಜಸ್ ಆಫ್ ಅಕಾಡೆಮಿಕ್ ಇಯರ್. ಹೇಗೆ ಮ್ಯಾನೇಜ್ ಮಾಡ್ತಿರಲ್ಲ ಅದು ಗೊತ್ತಿಲ್ಲ, ಗಾಡ್ಸ್ ಗ್ರೇಸ್ ಅಂತ ಹೇಳ್ಬೋದು. 2010 ಅಲ್ಲಿ ನನ್ನ ಡಾನ್ಸ್ ಟೀಮ್ ಅನ್ನು ಸ್ಟಾರ್ಟ್ ಮಾಡಿದೆ ನಾನು. ನಮ್ಮದೇ ಊರಿನ ಮಕ್ಕಳನ್ನು ಒಟ್ಟು ಮಾಡಿಕೊಂಡು ಈಗಲೂ ಕೂಡ ಅವರು ನನ್ನ ಜೊತೆಗಿದ್ದಾರೆ, ಮೋರ್ ದನ್ ಅ ಫ್ಯಾಮಿಲಿ ಅಂತ ಹೇಳ್ಬೋದು. ಸೊ ಡಾನ್ಸ್ ಸ್ಟಾರ್ ಸ್ಟುಡಿಯೋ ಅಡ್ಯಾರ್ ಪದವ್ ಅಂತ ಹೇಳಿ
ನಮ್ದು ಟೀಮ್ ಜೊತೆ ಇವತ್ತು ಕೂಡ ಇಟ್ಸ್ ಲೈಕ್ ಅ ಕೊರಿಯೋಗ್ರಾಫರ್ ಜರ್ನಿ. ಈಗ ಎಷ್ಟೋ ಮಕ್ಕಳಿಗೆ ನೀವು ಫ್ರೀ ನೃತ್ಯ ತರಬೇತಿ ಮಾಡ್ತೀರಿ, ಹೌದು, ಹೇಗೆ ಅನ್ಸುತ್ತೆ ಅವಾಗ? ಸೊ ಆ್ಯಕ್ಚುಲಿ ನನ್ನ ಟೀಮಲ್ಲಿ ಈಗ ನಮ್ದೊಂದು ಪ್ರೊಫೆಷನಲ್ ಟೀಮ್ ಅಂತಾರೆ. ಸೊ ಫ್ರಮ್ ದಿ ಡೇ ಒನ್ ಇಂದ ಇಷ್ಟರ ತನಕ ಅವರಿಗೆ ನಾವು ಏನು ಚಾರ್ಜಸ್ ಮಾಡಲ್ಲ. ಬಟ್ ಈ ಡಾನ್ಸ್ ಕೆರಿಯರಲ್ಲಿ ಅವರು ಏನು ಅರ್ನ್ ಮಾಡ್ತಾರೆ ಅದು ಅವರಿಗೆ ಅವರ ಎಜುಕೇಷನ್ಗೆ ಹೆಲ್ಪ್ ಆಗಲಿಕ್ಕೆ, ಅವರ ಡೈಲಿ ನೀಡ್ಸ್ಗೆ ಹೆಲ್ಪ್ ಆಗಲಿಕ್ಕೆ ನಾವೇ ಅವರಿಗೆ ಜಾಸ್ತಿಯಾಗಿ ಪೇ ಮಾಡ್ತಾ ಇದ್ವಿ. ಸೊ ಇಟ್ಸ್ ಲೈಕ್ ಅ ಕೈಂಡ್ ಆಫ್ ಅವರಿಗೂ ಹೆಲ್ಪ್ ಆಗಲಿ ಅಂತ ಹೇಳಿ. ಅದರ ಜೊತೆಗೆ ಹೊಸದಾಗಿ ಬಂದಂಥ ಟ್ರೈನೀಸ್ಗಳಿಗೆ ಯಾಕಂತ ಹೇಳಿದ್ರೆ ಎಲ್ಲವೂ ಫ್ರೀ ಅಂತ ಹೇಳಿದ್ರೆ ಇಟ್ ಇಸ್ ಫಾರ್ ಗ್ರಾಂಟೆಡ್ ಅಂತಲೂ ಆಗುತ್ತೆ. ಸೊ ರಿಯಲಿ ನೀಡಿ ಇದ್ದಂತಹ ಮಕ್ಕಳಿಗೆ ಖಂಡಿತವಾಗ್ಲೂ ನಾವು ಅದು ಟ್ರೈನ್ ಮಾಡ್ತಾ ಇದ್ದೆ ನಾನು. ಅದರ ಜೊತೆಗೆ 9 ಸ್ಕೂಲ್ಸ್ ಅಲ್ಲಿ ಕೂಡ ಕೊರಿಯೋಗ್ರಫಿ ಮಾಡ್ತಾನೆ, ಜೊತೆಗೆ ಈ ವಿಶೇಷ ಚೇತನ ಮಕ್ಕಳು ಕೂಡ ಇದ್ದಾರೆ, ಸೊ ಅವ್ರಿಗೆ ಕೂಡ ಟ್ರೈನ್ ಮಾಡ್ತಾನೆ. ಸೊ ಐ ಲವ್ ಟು ಕೀಪ್ ಮೈ ಸೆಲ್ಫ್ ಆಲ್ವೇಸ್ ಬಿಸಿ. ಸೊ ಮನೆಯಲ್ಲಿ ಈ ಕೊರೋನಾ ಟೈಮಲ್ಲೂ ಕೂಡ ಅಷ್ಟೇ, ಏನಾದರೂ ಒಂದು ಕೆಲಸ ಮಾಡ್ತಾನೆ ಇದ್ದೆ. ಸೊ ದಟ್ಸ್ ವಾಟ್ ನಮ್ಮ ಮೈಂಡ್ ಡೈವರ್ಟ್ ಆಗಲ್ಲ ಅಂತ ಹೇಳ್ಬೋದು ಆ ಥರ ಇದ್ರೆ. ದಟ್ಸ್ ನೈಸ್. ಈ ಹೋಸ್ಟ್ ಮಾಡುವಾಗ ಏನು ತಿಳ್ಕೊಂಡ್ರಿ ನಾವು ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ಹೋಸ್ಟ್ ಮಾಡಬೇಕಾದ್ರೆ? ಆ್ಯಕ್ಚುಲಿ ಫಸ್ಟ್ ಟೈಮ್ ಹೋಸ್ಟಿಂಗಿಗೆ ನಾನು ಸ್ಟಾರ್ಟ್ ಮಾಡಿದ್ದು ನನ್ನ ಪ್ರೈಮರಿ ಎಜುಕೇಷನ್ ಟೈಮಲ್ಲೇ. ನನ್ನ ಟೀಚರ್ 5th ಸ್ಟ್ಯಾಂಡರ್ಡ್ ಟೀಚರ್ ಸೆಲ್ಲಿ ಟೀಚರ್ ಅಂತ ಇದ್ರು. ಐ ಲವ್ ಟು ಟೆಲ್ ಹರ್ ನೇಮ್, ಯಾಕಂತೇಳಿದ್ರೆ ಪ್ರತಿ ಸಲ ಸಿಕ್ಕಿದ್ರು ಕೂಡ ಅವ್ರು ನನಗೆ ಹೇಳ್ತಾ ಇದ್ರು, ನೆನಪಿದ್ಯಾ ನೀನು ನನ್ನ ಸ್ಟೇಜಿಗೆ, ನೀನು ಬೇಡ ಬೇಡ ಅಂತ ಹೇಳಿದ್ರು. ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು, ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಸೊ ಅದಕ್ಕಿಂತಲೂ ನನ್ನದು ಕ್ರೇಜಿಯೆಸ್ಟ್ ಥಿಂಗ್ ಅಂದರೆ ಡಾನ್ಸ್ ಕೆರಿಯರ್. ಡಾನ್ಸ್ ಅಂತ ಹೇಳಿದ್ರೆ ನನಗೆ ಇಷ್ಟನೇ ಇರಲಿಲ್ಲ, ಅದು ದಟ್ ಈಸ್ ನಾಟ್ ಮೈ ಕಪ್ ಆಫ್ ಟೀ ಅಂತ ಹೇಳ್ಬೋದು. ಅದು ಕೂಡ ಹಾಗೇನೆ ಟೀಚರ್ ಫೋರ್ಸಿಗೆ ಕೂಡ ನನಗೆ ಡಾನ್ಸಿಗೆ ಹಾಕಿದ್ರು, ಅದಾದ ನಂತರ ಡಾನ್ಸ್ ಕೆರಿಯರ್ ಸ್ಟಾರ್ಟ್ ಆಯ್ತು. ಸೊ ಎಲ್ಲವೂ ನಾವು ಜಾಸ್ತಿಯಾಗಿ ನಮ್ಮ ಸ್ಕೂಲ್ ಟೈಮಲ್ಲಿ ಇದ್ದಾಗ ನಾವು ಹಿಂಜರಿತೇವೆ, ನಮಗೆ ಅವಕಾಶಗಳು ಸಿಕ್ಕಿದಾಗ ಹಿಂಜರಿತೇವೆ. ಬಟ್ ಇದರಿಂದ ಗೊತ್ತಾಗುತ್ತೆ, ಅವಕಾಶಗಳು ಸಿಕ್ಕಿದಾಗ ನಾವು ಅದನ್ನು ಯುಟಿಲೈಸ್ ಮಾಡ್ಕೊಳ್ಬೇಕು ಅಂತೇಳಿ. ಇಟ್ ಮೈಟ್ ಬಿ ಅ ಟರ್ನಿಂಗ್ ಪಾಯಿಂಟ್ ಇನ್ ಯುವರ್ ಲೈಫ್ ಅಂತೇಳಿ. ಸೊ ದಟ್ಸ್ ವಾಟ್ ಸ್ಕೂಲ್ ಡೇ ಟೈಮಲ್ಲಿ, ಆನ್ಯುವಲ್ ಡೇ ಟೈಮಲ್ಲಿ ಎಮ್ ಸಿ ಕೊಡ್ತಾ ಇದ್ರು. ಸೊ ಅದೊಂದು ಇನ್ಸ್ಪಿರೇಷನ್ ಆಯಿತು ಹೋಸ್ಟಿಂಗ್ ಮಾಡಲಿಕ್ಕೆ. ಇಟ್ಸ್ ಅ ಬಿಗಿನಿಂಗ್ ಸ್ಟೇಜ್ ತರ ಆಯ್ತು. ಸೊ ನಾವು ಆದ್ರೆ ಇದನ್ನೇ ಪ್ರೊಫೆಷನ್ ಆಗಿ ತಗೊಳ್ಬೇಕಂತ ಮೊದಲು ಯೋಚನೆ ಇತ್ತ? ಇರಲಿಲ್ಲ. ಆಕ್ಚುಲಿ ನನಗೆ ಸಿ ಎ ಆಗ್ಬೇಕಂತ ಮನಸ್ಸಿತ್ತು. ಐ ವಾಂಟೆಡ್ ಟು ಬಿ ಅ ಚಾರ್ಟರ್ಡ್ ಅಕೌಂಟೆಂಟ್. ಯಾಕಂತ ಹೇಳಿದ್ರೆ ನನ್ನ ಅಮ್ಮ ಕೆಲಸ ಮಾಡ್ತಿದ್ದಂಥ ಮನೆಯವರು ಅವರ ಬಾಸ್ಗಳೆಲ್ಲ ಏನಿದ್ದಾರೆ, ಸೊ ಅವರ ಮನೆಯಲ್ಲೆಲ್ಲ ಅವರು ಸಿ ಎ, ಆಲ್ ಸಿ ಎ ಫ್ಯಾಮಿಲಿ. ಸೊ ದೇ ಆಲ್ವೇಸ್ ಯೂಸ್ ಟು ಟೆಲ್ ಮೀ, ನೀನು ಡಿಸ್ಟಿಂಕ್ಷನ್ ಹೋಲ್ಡರ್, ನಿಮಗೆ ಎಜುಕೇಷನ್ ಅಲ್ಲಿ ಚೆನ್ನಾಗಿದ್ಯಾ, ಸೊ ಯು ಕ್ಯಾನ್ ಗೋ ಟು ದಿಸ್ ಫೀಲ್ಡ್ ಅಂತ ಹೇಳಿ. ಸೊ ಅದೇ ಇತ್ತು ನನ್ನ ತಲೆಯಲ್ಲಿ, 10th ಆಗೋ ತನಕೂ ಅದೇ ಇತ್ತು. ಸೊ ಪಿ ಯು ಸಿಗ್ ಬಂದ ನಂತರ ವೆನ್ ಐ ಸ್ಟೆಪ್ ಇನ್ ಟು ದ ಡಾನ್ಸ್ ಅಂಡ್ ಎಂಟರ್ಟೈನ್ಮೆಂಟ್, ಇದರಲ್ಲಿ ಏನೋ ಒಂದು ಸ್ಪಾರ್ಕ್ ಸಿಕ್ಕಿದಾಗಾಯ್ತು. ಲೈಕ್ ಓಕೆ, ಜನರು ಗುರುತಿಸ್ಕೊಳ್ತಾ ಇದ್ದಾರೆ, ಅದರ ಜೊತೆ ಜೊತೆಗೆ ವಿ ಕ್ಯಾನ್ ಅರ್ನ್ ಆಲ್ಸೋ. ಸೊ ಇಟ್ಸ್ ನಾಟ್ ಲೈಕ್ ನಿಮ್ಮ ಮನಸ್ಸಿಗೆ ಏನು ಖುಷಿ ಕೊಡುತ್ತೆ ಅದು ಮಾಡು ಅಂತ ಯಾವಾಗಲೂ ಹೇಳ್ತಾರಲ್ವ. ಸೊ ನನ್ಗೆ ಇದು ನನ್ನ ಮನಸ್ಸಿಗೆ ಅಪ್ರಿಸಿಯೇಷನ್ ಸಿಕ್ತು, ಜೊತೆಗೆ ನನ್ಗೆ ಏನಾದ್ರಲ್ಲೊಂದು ಪೀಸ್ಫುಲ್ ಸಿಕ್ತು, ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು. ನಾನು ಮಾಡಿದಾಗ ಕೆಲವರ ಮುಖದಲ್ಲಿ ಖುಷಿ ಇದ್ದಾಗ ಅದು ನನ್ಗೇನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಬರ್ತಾ ಬಂತು. ಸೊ ದೆನ್ ಐ ಡೈರೆಕ್ಟ್ಲಿ ಪ್ರೊಫೆಷನಲಿ ಸ್ಟೆಪ್ ಇನ್ ಟು ಆಲ್ ದೀಸ್ ಥಿಂಗ್ಸ್ ಅಂತ ಹೇಳ್ಬೋದು. ವೆನ್ ವಿ ಕನ್ವರ್ಟ್ ಪ್ಯಾಷನ್ ಇನ್ ಟು ಆಕ್ಷನ್, ಯೆಸ್ ಯೆಸ್, ವಿ ಗೆಟ್ ಸ್ಯಾಟಿಸ್ಫ್ಯಾಕ್ಷನ್, ಎಕ್ಸಾಕ್ಟ್ಲಿ, ದೇರ್ ಬೈ ವಿ ಸೆಲೆಬ್ರೇಟ್ ಇಟ್. ಎಕ್ಸಾಕ್ಟ್ಲಿ ಅದೇ. ಈಗ ಹೋಸ್ಟ್ ಆಯ್ತು, ಈ ಫ್ಯಾಷನ್ ಇಂಡಸ್ಟ್ರಿಗೆ ಹೇಗೆ ಎಂಟ್ರಿ ಅಂತ, ಯಾಕಂದ್ರೆ ಇದ್ದದೆಲ್ಲ ಟೈಟಲ್ ಹಿಡ್ಕೊಂಡು. ಎಕ್ಸಾಕ್ಟ್ಲಿ, ಆಕ್ಚುಲಿ ಕೊರಿಯೋಗ್ರಫಿ ಫೀಲ್ಡ್ ಸ್ಟಾರ್ಟ್ ಮಾಡಿದ ನಂತರ ನಾನು ಫುಲ್ ಫ್ಲೆಜ್ಡ್ ಆಗಿ ಎಮ್ ಸಿಗೆ ಸ್ಟೆಪ್ ಆನ್ ಮಾಡಿದೆ. ಎಮ್ ಸಿ ಮಾಡ್ತಾ ಇರುವಾಗ ಓಕೆ, ಐ ಕ್ಯಾನ್ ಟಾಕ್, ಐ ಕ್ಯಾನ್ ಎಂಟರ್ಟೈನ್, ಸೊ ಇದು ಎರಡೂ ನನ್ನ ಹತ್ರ ಇದೆ ಅಂತ ಹೇಳಿದಾಗ ವೈ ನಾಟ್ ದ ಫ್ಯಾಷನ್ ಇಂಡಸ್ಟ್ರಿ ಅಂತ ಹೇಳಿ. ಸೊ ಜಸ್ಟ್ ಫಾರ್ ಅ ಟ್ರೈ ಅಂತ ಹೇಳಿ ನಾನು ಫಸ್ಟ್ ಅಟೆಂಪ್ಟ್ ಮಾಡಿದೆ. ಲೈಕ್ ಐ ಥಿಂಕ್ 2017 ಅಲ್ಲಿ ಒಂದು ಕ್ಯಾಲೆಂಡರ್ ಫೇಸ್ ಅಂತ ಬಂದಿತ್ತು, ಸಣ್ಣ ಪ್ಯಾಜೆಂಟ್ ಅದು. ಸೊ ಅದರಲ್ಲಿ ವಿನ್ ಆದೆ ನಾನು. ಸೊ ಅದಕ್ಕೆ ನಂಗೆ ಗೊತ್ತಾಯ್ತು ಯೆಸ್ ಐ ಕ್ಯಾನ್ ಡೂ ಸಮಥಿಂಗ್ ಅಂತ ಹೇಳಿ. ಸೊ ಅದಾದ ನಂತರ ಒನ್ ಬೈ ಒನ್ ಪ್ಯಾಜೆಂಟ್ ಅಟೆಂಡ್ ಮಾಡ್ತಾ ಹೋದೆ. ಸೊ ರೀಸೆಂಟ್ಲಿ 2 years ಬ್ಯಾಕ್ ಕೊರೋನಾ ಒಂದು ಸಿಚುವೇಶನ್ ಟೈಮಲ್ಲೂ ಕೂಡ ನಮ್ಮ ಎನ್ ಬಿ ಮಾಡೆಲ್ ಮ್ಯಾನೇಜ್ಮೆಂಟ್ನವರು ಮಿಸ್ಟರ್ ತುಳುನಾಡ್ ಅಂತ ಇಟ್ಟು, ಆ್ಯಕ್ಚುಲಿ ನನಗೆ ಇದಕ್ಕೊಂದು ಬ್ಯಾಕ್ ಬೋನ್ ಒಂದು ಶ್ವೇತಾ ಸುವರ್ಣ ಅವರು ಇದರ ಬಗ್ಗೆ ನನಗೆ ಹೇಳಿದರು, ಯು ಕ್ಯಾನ್ ಡೂ ಸಮಥಿಂಗ್ ಇನ್ ದಿಸ್ ಫೀಲ್ಡ್ ಅಂತ ಹೇಳಿ. ಸೊ ದಟ್ ಈಸ್ ಅ ಒನ್ ಪರ್ಸನ್ ಹೂ ಗೇವ್ ಮಿ ಅ ಸ್ಪಾರ್ಕ್ ಇದರಲ್ಲ ಅಂತ ಹೇಳ್ಬೋದು. ಸೊ ಅದಾದ ನಂತರ ವೆನ್ ಯು ಮೆನ್ಷನ್ಡ್ ಅಬೌಟ್ ಅ ಪರ್ಸನ್ ಹೂ ಗೇವ್ ಅ ಸ್ಪಾರ್ಕ್, ಐ ಥಿಂಕ್ ವಿ ಕ್ಯಾನ್ ಹ್ಯಾವ್ ಅ ಸರ್ಪ್ರೈಸ್ ಇಫ್ ಯು ಡೋಂಟ್ ಮೈಂಡ್. ಡೆಫಿನೆಟ್ಲಿ, ಡೆಫಿನೆಟ್ಲಿ. ಹಾಯ್, ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಶ್ವೇತಾ ಅಂತ ಹೇಳಿ. ಹಾಯ್ ಡಿಕ್ಸನ್, ಹೋಪ್ ಯು ರಿಮೆಂಬರ್ ಮೀ. ಸೊ ದಿಸ್ ಇಸ್ ಶ್ವೇತಾ ಅಕ್ಕ. ಸೊ ನಂದು ಮತ್ತೆ ಡಿಕ್ಸನ್ ಒಂದು ರಿಲೇಷನ್ ಹೆಂಗೆ ಸ್ಟಾರ್ಟ್ ಆಯಿತು ಅಂದ್ರೆ, ನಾನೊಂದು ಆನ್ಲೈನ್ ಕಾಂಟೆಸ್ಟ್ ಮಾಡ್ತಾ ಇದ್ದೆ. ಸೊ ಅದರಲ್ಲಿ ಐ ನ್ಯೂ ದಟ್ ಡಿಕ್ಸನ್ ಇಸ್ ಅ ವಂಡರ್ಫುಲ್ ಹೋಸ್ಟ್. ಸೊ ಇವನ ಫ್ಯಾಷನ್ ಸೆನ್ಸ್ ನನಗೆ ಸ್ವಲ್ಪ ಇಷ್ಟ ಆಗ್ಲಿಕ್ಕೆ ಶುರು ಆಯಿತು. ಸೊ ಐ ಥಾಟ್ ಲೆಟ್ ಮೀ ಪುಟ್ ಇಮ್ ಅ ಮೆಸೇಜ್ ಅಂಡ್ ಆಸ್ಕ್ ಹಿಮ್ ಟು ಪಾರ್ಟಿಸಿಪೇಟ್ ಇನ್ ದಿಸ್ ಇವೆಂಟ್. ಸೊ ದಿಸ್ ಇಸ್ ಹೌ ಐ ಮೆಟ್ ಡಿಕ್ಸನ್, ಅಂಡ್ ಡಿಕ್ಸನ್ ವಾಸ್ ಅ ಟೈಟಲ್ ವಿನ್ನರ್ ಇನ್ ದಟ್. ಸೊ ಡಿಕ್ಸನ್ ಹ್ಯಾಸ್ ಆಲ್ ದ ಪೊಟೆನ್ಷಿಯಲ್, ಅವನ ಹತ್ರ ಯಾವ್ದು ಕೆಲಸ ಆಗಲ್ಲ ಅಂತ ಇಲ್ಲ. ಅಂಡ್ ಒನ್ ಆಫ್ ದ ಫೈನೆಸ್ಟ್ ಸ್ಟೂಡೆಂಟ್, ಟು ಬಿ ವೆರಿ ಫ್ರಾಂಕ್. ಅವನಿಗೆ ಏನ್ ಹೇಳಿದ್ರು ಬೇಜಾರ್ ಅಂತೂ ಆಗಲ್ಲ. ಹಿ ಟೇಕ್ಸ್ ಇಟ್ ಎವ್ರಿಥಿಂಗ್ ಇನ್ ಅ ಪಾಸಿಟಿವ್ ವೇ.
And I'm very, very happy to train him. He always treats me like elder sister, and also he always takes my guidance. So nanna ondu aase enandre Dixon ide tara innashtu mele hogu ninna ella dreams kuda andre yenella dreams ittkondidya, because ondu wonderful thought na ittkondu dance class kuda start madidane. So I wish you all the very best. Innond vishaya enandre I call him as all rounder. Avanatri yava kelsanu agalla ante enilla. He is an all rounder for me, and he you will be an all rounder. All the very best, Dixon. May God bless you. Wow. Thank you, madam. ಐ ಥಿಂಕ್ ರಿಯಲಿ ಅವರು ಹೇಳುವಾಗ ಒಂಥರ ಏನೋ ಒಂದು ನಿಜವಾದ ಯಾರ ಒಂದು ಅಕ್ಕ ಬಂದು ಹೇಳಿದಾಗ ಆಗುತ್ತೆ. ಏನು ಹೇಳಿದ್ರು ಬೇಜಾರಾಗೋದಿಲ್ಲ ಅಂತಲ್ಲ. ಖಂಡಿತ ಅದು ಹೌದು. ಯಾಕಂತ ಹೇಳಿದ್ರೆ ನಮ್ಮಿಂದ ಒಬ್ರು ಒಂದು ಸ್ಟೆಪ್ ನಮಗೆ ಯಾರಾದರೂ ಏನು ಹೇಳ್ತಾರೆ, ನನ್ನ ಲೈಫಲ್ಲಿ ಯಾವಾಗಲೂ ಅದೇ. ಸೊ ನಾವು ಎಷ್ಟು ಡೌನ್ ಟು ಅರ್ತ್ ಆಗ್ತೇವೆ ಅಷ್ಟು ವಿಲ್ ಗೋ ಹೈಯರ್. ಸೊ ದಟ್ ಈಸ್ ಅ ಮೇನ್ ಥಿಂಗ್. ಆ್ಯಂಡ್ ಶ್ವೇತಕನ ಬಗ್ಗೆ ಹೇಳಬೇಕಾದ್ರೆ ಅದೇ ಅವರೊಂದು ಪ್ಯಾಜೆಂಟಲ್ಲಿ ಅವರಾಗೆ ಗುರುತಿಸಿ ನನಗೆ ಅವರು ಹೇಳಿದ್ರು ಯಾಕೆ ನೀನು ಇದು ಮಾಡಬಾರ್ದು ಅಂತ ಹೇಳಿ. ಸೊ ಅವ್ರು ಹೇಳಿದಾಗೇ ಅವರೊಂದು ನನಗೆ ಟೀಚರ್, ನನಗೊಂದು ಅಕ್ಕ, ನನಗೊಂದು ಗೈಡ್ ಇದ್ದಾಗೆ. ಆ್ಯಂಡ್ ಅದೇ ತುಳುನಾಡು ಅದರಲ್ಲಿ ವಿನ್ ಆಗ್ಲಿಕ್ಕೆ ಅವರದು ತುಂಬಾ ತುಂಬಾ ನಂಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಆ್ಯಂಡ್ ನನ್ಗಂತ ಅಲ್ಲ ಎಷ್ಟೋ ಅಸ್ಪೈರಿಂಗ್ ಯಂಗ್ಸ್ಟರ್ಸ್ ಗೆ ಒಂದು ಶೀ ಇಸ್ ಅ ರೋಲ್ ಮಾಡೆಲ್ ಅಂತ ಹೇಳ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಶ್ವೇತಕ್ಕ ಫಾರ್ ದಿಸ್ ಲವ್ಲಿ ಮೆಸೇಜ್ ಅಂತ ಹೇಳ್ಬೋದು. ಸೊ ಹೀಗೆ ಫ್ಯಾಷನ್ ಇಂಡಸ್ಟ್ರಿ ನನ್ನ ಸ್ಟಾರ್ಟ್ ಆಯ್ತು. ದೆನ್ ಐ ಇಮಿಡಿಯೇಟ್ಲಿ ತುಳುನಾಡು ಬರ್ತಿದ್ದಂತ ಎಲ್ಲಾ ಕಾಂಪಿಟೇಷನ್ ಅಲ್ಲಿ ಫೇಸ್ ಮಾಡುವಾಗ ಎಲ್ಲಾ ಕಾಂಪಿಟೇಷನ್ ಅಲ್ಲಿ ವಿನ್ ಆಗ್ಲೇಬೇಕಂತ ಹೋಗುದಾ? ಇಲ್ಲ, ಆಕ್ಚುಲಿ ನನ್ನ ತಲೆಯಲ್ಲಿ ಅದೇ, ಐ ಗೋ ಮೋರ್ ದನ್ ಎಕ್ಸ್ಪೀರಿಯನ್ಸ್ ಅಂಡ್ ಕನೆಕ್ಟ್ ದ ಪೀಪಲ್. ಸೊ ನನಗೆ ಜನರ ಜೊತೆ ಬೆರೆಬೇಕು, ಅವ್ರ ಜೊತೆ ಕನೆಕ್ಟಿವಿಟಿ ಆಗಬೇಕು, ಮತ್ತೊಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅದನ್ನು. ಸೊ ಅದಕ್ಕೋಸ್ಕರ ಅಂತಲೇ ಹೋದದ್ದು. ಆಕ್ಚುಲಿ ಈ ತುಳುನಾಡಿಗೆ ನಾನು ಎರಡು ಅಲ್ಲಿ ಒಂದ್ ದಿವಸ ಪೋರ್ಟ್ಫೋಲಿಯೋ ಶೂಟ್ ಆಗ್ತಾ ಇತ್ತು. ನಾನು ಎರಡು ಸಲ ಹೋಗಿ ರಿಟರ್ನ್ ಬಂದಿದ್ದೇನೆ, ಬೇಡ ಇದು ಅಂತ ಹೇಳಿ. ಥರ್ಡ್ ಟೈಮ್ ಐ ವಾಸ್ ಅ ಲಾಸ್ಟ್ ಪರ್ಸನ್ ಫಾರ್ ದ ಶೂಟ್. ಓಕೆ, ನಾನು ಹೋದೆ ಅಲ್ಲಿ ನೋಡಿದಾಗ ಎಲ್ಲರಿಗೂ ಅನಿಸ್ತು ಇವರೆಲ್ಲ ನನಗಿಂತಲೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ದವರು. ಹಾ, ಡೆಸ್ಟಿನಿ ತರ ಆ ತರ. ಸೊ ಹೋದಾಗ ಐ ವಾಸ್ ಅ ಲಾಸ್ಟ್ ಪರ್ಸನ್ ಫಾರ್ ದ ಶೂಟ್. ನೆಕ್ಸ್ಟ್ ಡೇ ಗ್ರೂಮಿಂಗ್ ಸ್ಟಾರ್ಟ್ ಆಯ್ತು. ಗ್ರೂಮಿಂಗ್ ದಿವಸ ಕೂಡ ಮುಂಚಿನ ದಿವಸ ನಾನು ಥಿಂಕ್ ಮಾಡ್ತಾ ಇದ್ದೆ, ಹೋಗ್ಲಿಯಾ ಬೇಡವಾ, ಹೋಗ್ಲಿಯಾ ಬೇಡವಾ ಅಂತ ಹೇಳಿ. ಬಟ್ ಫೈನಲಿ ಐ ವಾಸ್ ಅ ವಿನ್ನರ್. ಖುಷಿ ಆಯ್ತು ಅದಂತ. ಅದಂತ ತುಂಬಾ ಅಪರ್ಚುನಿಟೀಸ್ಗಳು ಬಂತು. ದೆನ್ ಮಿಸ್ಟರ್ ಇಂಡಿಯಾ ರನ್ನರ್ ಅಪ್ ನೈಸ್. ಸೊ ಯು ಮೋಟಿವೇಟ್ ಯುವರ್ ಸೆಲ್ಫ್. ಈಗ ಅಲ್ಲಿ ಹೋದ ಕೂಡಲೇ ಎಲ್ಲರೂ ಎಕ್ಸ್ಪೀರಿಯನ್ಸ್ ಅವ್ರು ಇದ್ರು, ಸ್ವಲ್ಪ ಡಿಮೋಟಿವೇಟ್ ಆಯ್ತು. ಆಕ್ಚುಲಿ ಇದು ಏನಂತ ಹೇಳಿದ್ರೆ, ನಾವು ಫಸ್ಟ್ ಎಂಟ್ರಿ ಆದಾಗಲೇ ಅದು ನಮ್ಮ ಒಂದು ಥಾಟ್, ನಾನಲ್ಲಿ ಬೆಟರ್ ಅಲ್ಲ ಅವರು ಬೆಟರ್ ಅಂತ ಹೇಳಿ ಆ ಥಾಟ್ ಅನ್ನು ತೆಗೆದ್ರೆ ಅದು ಈಸಿ ಆಗುತ್ತೆ. ಸೊ ವೆನ್ ವಿ ಥಿಂಕ್ ಓಕೆ, ನನ್ನ ಹತ್ರ ಏನೋ ಪ್ಲಸ್ ಪಾಯಿಂಟ್ ಇದೆ, ಅವನ ಹತ್ರ ಇನ್ನೊಂದು ಅಥವಾ ಅವ್ರ ಹತ್ರ ಬೇರೆ ಏನಾದ್ರು ಪ್ಲಸ್ ಪಾಯಿಂಟ್ ಇರ್ಬೋದು. ಸೊ ವೈ ಐ ಶುಡ್ ಡಿಗ್ರೇಡ್ ಮೈ ಸೆಲ್ಫ್ ಅಂತ ಹೇಳಿ. ಸೊ ಸ್ಲೋಲಿ ಸ್ಲೋಲಿ ಅದೊಂದು ಮೋಟಿವೇಟ್ ತರ ಆಗ್ತಾ ಹೋಗುತ್ತೆ. ಸೊ ದೆನ್ ಐ ಸ್ಟೆಪ್ ಇನ್ ಟು ದ ರಿಯಲ್ ರೇಸ್ ಅಂತ ಹೇಳೋದು. ಕ್ಯಾನ್ ಐ ಆಸ್ಕ್ ಯು ಒನ್ ಡೈರೆಕ್ಟ್ ಕ್ವೆಶ್ಚನ್, ವಾಟ್ ಇಸ್ ದ ಸೀಕ್ರೆಟ್ ಆಫ್ ದಿ ಸ್ಟೈಲ್? ಆಕ್ಚುಲಿ ತುಂಬಾ ಜನ ಕೇಳಿದ್ದಾರೆ ನಿಮ್ ತರನೇ, ಯಾಕೆ ಆ ಒಂದು ಹೇರ್ ಸ್ಟೈಲ್ ಅನ್ನ ಇಟ್ಕೊಂಡಿರ್ತೀರಾ, ಅಥವಾ ವೈ ಕಾಂಟ್ ಯು ಚೇಂಜ್ ಯುವರ್, ಯಾಕಂದ್ರೆ ವಿ ಜೆ ಡಿಕ್ಸನ್ ಅಂತ ಹೇಳಿದ ಅವರ ಜುಟ್ಟಿನವರ ಕೂದಲು ಬಿಟ್ಟಿರ್ತಾರೆ ಅವರ ಅಂತ ಹೇಳಿ. ಸೊ ನನ್ನ ಸ್ಟೈಲೇ ನಂದೊಂದು ಸಿಗ್ನೇಚರ್ ಅಂತ ಆಗಿದೆ. ಸೊ ಇಫ್ ಐ ಗೋ ಟು ಸಮ್ ಪ್ಲೇಸಸ್, ಓಕೆ ನನ್ನ ಹೇರ್ ಸ್ಟೈಲ್ ಅಲ್ಲಿ ನನ್ನ ಸ್ಟೈಲ್ ಅಲ್ಲಿ ಡಿಕ್ಸನ್ ಅಂತ ಗುರುತಿಸ್ಕೊಳ್ತಾರೆ. ಸೊ ದಟ್ಸ್ ವಾಟ್ ಐ ಲವ್ ಟು ಕ್ಯಾರಿ ಮೈ ಸೆಲ್ಫ್. ಸೊ ಬೇರೆಯವರಿಂದ ಸಜೆಷನ್ಸ್ ತಕೊಳ್ತೇನೆ, ಬಟ್ ಡಿಸಿಷನ್ ಇಸ್ ಆನ್ ಮೈ ಹ್ಯಾಂಡ್, ನನ್ಗೆ ಹೇಗೆ ಬೇಕು ಆಗ್ಬಾರ್ದು. Unique. You know, what is the wow factor in you? I think wow factor, I connect with the people so fast. Okay. That is a wow factor. Madam helidage yen helidru bejar agudilla ante illa. So nanu ಸಿಟ್ಟೆಲ್ಲ ಬರೋದಿಲ್ಲ, ಸಿಟ್ಟು ಬರುತ್ತೆ, ಆಕ್ಚುಲಿ ತುಂಬಾ ಸಿಟ್ಟು ಬರುತ್ತೆ. ಬಟ್ ಏನ್ ನನ್ನಲ್ಲೇ ನಾನು ಓಕೆ ಇದು ಈ ತರ ಈ ತರ ಆಗಿರ್ಬೋದು, ಲೆಟ್ಸ್ ಸೇ. ಮತ್ತೆ ಆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಬೇಜಾರ್ನ ವಿಷಯ ಅಥವಾ ಸಿಟ್ಟಿನ ವಿಷಯ ಬಂದಾಗ ನಾನು ಅದನ್ನು ಚಾಲೆಂಜ್ ಆಗಿ ಕನ್ವರ್ಟ್ ಮಾಡ್ತೇನೆ, ವೈ ನಾಟ್ ಹೀಗೆ ಅಂತ ಹೇಳಿ. ಸೊ ಆ ಬೇಜಾರ್ ಆ ಸಿಟ್ಟನ್ನು ಚಾಲೆಂಜ್ ಆಗಿ ತಕೊಂಡಾಗ ಆಟೋಮೆಟಿಕ್ಲಿ ದಟ್ ಅಪೋಸಿಟ್ ಪರ್ಸನ್ ವಿಲ್ ಕನ್ವರ್ಟ್ ಟುವರ್ಡ್ಸ್ ಯುವರ್ ಲೈನ್ ಅಲ್ವಾ. ಸೊ ಅವರ ಒಂದು ಥಾಟ್ ಯಾವ ತರ ಇರುತ್ತೆ ಅಂತ ನಾನು ನೋಡ್ಕೊಳ್ತೇನೆ, ಅದನ್ನ ಚಾಲೆಂಜ್ ತಗೊಳ್ತೇನೆ. ಸೊ ಲಾಸ್ಟ್ ಟೈಮ್ ಕೂಡ ಹಾಗೆ ಪ್ಯಾಜೆಂಟ್ ವಿಷಯದಲ್ಲೂ ಅಷ್ಟೇ, ಐ ವಾಸ್ ನಾಟ್ ಲೈಕ್ ಅ ಫ್ಯಾಷನ್ ಕೈಂಡ್ ಪರ್ಸನ್ ವೆನ್ ಐ ವಾಸ್ ಇನ್ ಟು ದ ಎಜುಕೇಶನ್ ಸೆಕ್ಟರ್, ವೆರಿ ಡೀಸೆಂಟ್. ನನ್ಗೆ ಈಗಲೂ ಫ್ರೆಂಡ್ ಸಿಕ್ಕಿದ್ದಾರೆ, ನೀನು ಇದ್ದೆ ಹೇಗೆ ಮಾರೆ ಅಂತ ಹೇಳ್ತಾರೆ. ಸೊ ಯಾಕೆ ಇದಾಗಬಾರ್ದು ಅಂತ ಹೇಳಿ ಚಾಲೆಂಜ್ ತಕೊಂಡೆ. ಸೊ ನೌ ಇಟ್ಸ್ ಬೀನ್ ಲೈಕ್ 7-8 ಟೈಟಲ್ಸ್. ಸೊ ಈಗ ಫ್ಯಾಷನ್ ಪ್ಯಾಜೆಂಟ್ಸ್ ಹೋಸ್ಟ್ ಮಾಡ್ತೇನೆ. ಸೊ ಸೊ ದಟ್ಸ್ ವಾಟ್ ಅಂತ ಹೇಳ್ಬೋದು. ಮಿಸ್ಟರ್ ಎವರ್ಗ್ರೀನ್ ಅಂತ ಹೇಳ್ಬೋದು, ಅದರ ಬಗ್ಗೆ ಹೇಳ್ಬೋದಾ? ಸೊ ಮಿಸ್ಟರ್ ಎವರ್ಗ್ರೀನ್ ಆಕ್ಚುಲಿ ಇಟ್ ಈಸ್ ಈ ಪರಿಸರಕ್ಕೆ ಸಂಬಂಧಪಟ್ಟ ಒಂದು ಪ್ಯಾಜೆಂಟ್ ಇತ್ತು. ವಿ ನೀಡ್ ಟು ಮೇಕ್ ಮೋಟಿವೇಶನಲ್ ವಿಡಿಯೋ, ಕ್ರಿಯೇಟಿವ್ ವಿಡಿಯೋ,
ಆಸ್ ಅ ಮಾಡೆಲ್. ಸೊ ಅದೊಂದು ಎವರ್ಗ್ರೀನ್ ಅಂತ ಒಂದು ಇದಾಗ್ತಾ ಇತ್ತು, ಅದಕ್ಕೆ ಅದೇ ಟೈಟಲ್ ಇಟ್ಟಿದ್ರು, ಸಮಥಿಂಗ್ ಗ್ರೀನರಿ ಕೈಂಡ್ ಅಲ್ಲಿ. ಸೊ ಅದರಲ್ಲಿ ನಾನೊಂದು ಕ್ರಿಯೇಟಿವ್ ವಿಡಿಯೋ ಮಾಡಿದ್ದೆ, ನನ್ನನ್ನು ನಾನು ಪೋರ್ಟ್ರೇಟ್ ಮಾಡಿಕೊಂಡು. ಇಟ್ಸ್ ಅ ಮೆಸೇಜ್ ಆಸ್ ಅ ಮಾಡೆಲ್ ಟು ದ ಸೊಸೈಟಿ, ರಿಲೇಟ್ಸ್ ಟು ದ ಅಟ್ಮೋಸ್ಫಿಯರ್. ಸೊ ಅದರಲ್ಲಿ ಸೆಲೆಕ್ಷನ್ ಆಗಿ ಅದರಲ್ಲಿ ವಿನ್ ಆಗಿದೆ. ಸೊ ದಟ್ ದೆನ್ ಐ ಗಾಟ್ ದಟ್ ಟೈಟಲ್, ದಟ್ ಮಿಸ್ಟರ್ ಎವರ್ಗ್ರೀನ್. ಈ ಐಡಿಯಾಸ್ ಎಲ್ಲ ಯಾವಾಗ ಡಿಸೈಡ್ ಮಾಡೋದು, ಯಾವಾಗ ಅಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲ, ಅಥವಾ ಏನಾದ್ರು ಒಂದು ಕಾನ್ಸೆಪ್ಟ್ ಬಂದಾಗ ಮೊದಲೇ ಪ್ರಿಪರೇಷನ್ ಹಾಕೊಂಡು ಹೋಗುದಾ ಅಥವಾ ಆನ್ ದ ಸ್ಪಾಟ್? ಆಕ್ಚುಲಿ ಆನ್ ದ ಸ್ಪಾಟ್ ಅಂದ್ರೆ ಕೆಲವೊಂದು ವಿಷಯಗಳಿಗೆ ಆನ್ ದ ಸ್ಪಾಟ್ ಬೇಕಾಗುತ್ತೆ, ಕೆಲವೊಂದಕ್ಕೆ ಪ್ರಿಪರೇಷನ್ ಮಾಡ್ತೇನೆ. ನಾನು ಹೇಳಿದಾಗೆ ನನ್ನ ಟೀಮ್ ಇದೆ, ನಮ್ದು ಡಾನ್ಸ್ ಸ್ಟಾರ್ಸ್ ಟೀಮ್ ಇದಾರೆ. ಸೊ ಇವನ್ ದೋ ದೇ ಆರ್ ಸ್ಟೂಡೆಂಟ್ಸ್ ಆರ್ ಕಿಡ್ಸ್, ಸೊ ಅವರು ಡಿಕ್ಸನ್ ಅನ್ನ ನೀವು ಹೀಗ್ ಮಾಡಿ, ಡಿಕ್ಸನ್ ನೀವು ಹಾಗ್ ಮಾಡಿ ಅಂತ ಕಲೆಕ್ಟಿವ್ಲಿ ಇನ್ಫಾರ್ಮೇಶನ್ ಬರುತ್ತೆ. ಮತ್ತೆ ಫೈನಲಿ ಒಂದು ನಾನು ಜಜ್ಮೆಂಟ್ ತಗೊಂಡು ಏನಾದ್ರು ಒಂದು ಮಾಡ್ತೇನೆ, ಅದು ಸ್ವಲ್ಪ ಕೆಲವೊಂದ್ ಕಡೆ ಕ್ಲಿಕ್ ಆಗುತ್ತೆ. You have been a host entertaining lot of people. We know that all hosts will entertain people, but how about your life? Was there any memorable moment in your life? Yes, so almost ellra life alliga nan iga nivu ishtu interview madudaga nan nananne thumba successful person anta nan consider madalla. Always I think this is a new day, I have to do something new. Okay, so nan achieve madidene adu agide aga hogide, what I should do next adu nan talalli avaglu iruvantadu. ಸೊ ನೀವು ಹೇಳಿದಾಗ ನನ್ನ ಲೈಫ್ ಬಗ್ಗೆ ಬಂದರೆ ಖಂಡಿತವಾಗ್ಲೂ ಆಲ್ವೇಸ್ ವಿ ನೀಡ್, ನಾವು ಎಂಟರ್ಟೈನ್ ಮಾಡ್ತೇವೆ ಡಾನ್ಸ್ ಥ್ರೂ ಆಗಿರ್ಬೋದು, ಫ್ಯಾಷನ್ ಥ್ರೂ ಆಗಿರ್ಬೋದು, ಅಥವಾ ಹೋಸ್ಟಿಂಗ್ ಥ್ರೂ ಆಗಿರ್ಬೋದು. ಬಟ್ ನನ್ನ ಲೈಫ್ ಅಂತ ಬಂದಾಗ ನಾನು ಆಗಲೇ ಹೇಳಿದೆ, ನನ್ನ ತಾಯಿ ಬಿಟ್ಟು ಒಂದೆರಡು ಮೂರು ನಾಲ್ಕು ಜನರನ್ನು ಬಿಟ್ಟರೆ ನನ್ನ ಜೊತೆಗೆ ದೊಡ್ಡದಾದಂಥ ಫ್ಯಾಮಿಲಿ ಏನಿರಲಿಲ್ಲ. ಸೊ ಮೈ ಫ್ಯಾಮಿಲಿ ಇಸ್ ಮೈ ಸ್ಟೂಡೆಂಟ್, ಮೈ ಸೊಸೈಟಿ, ದಟ್ ಈಸ್ ಮೈ ಪ್ಲಸ್ ಪಾಯಿಂಟ್. ನೀವು ಹೇಳಿದಾಗೆ ನಿಮ್ಮ ಒಟ್ಟಿಗೆ ತುಂಬ ಜನ ಇರಲಿಲ್ಲ ಅಂತ ಹೇಳಿದ್ರು, ಆದರೂ ನಾವು ಒಂದು ಸ್ವಲ್ಪ ಸರ್ಪ್ರೈಸ್ ನೋಡೋ, ಓಕೆ, ಯಾರು ಸ್ಟ್ರಾಂಗ್ ಆಗಿದ್ದಾರೆ ಅಂತ ಹೇಳಿ. ವೆರಿ ನೈಸ್, ಲವ್ ಟು ಸಿ. Hey guys, how are you guys doing? First of all, Abhilash, thank you so much for this wonderful opportunity to talk about VJ and one of my favorite little brother. Okay, we all know him as a highly talented VJ, you know, supremely active dancer in this all ways, you know. Ishtondu variety al gottidru kuda VJ has a unique quality of being very humble, down to earth, sweet, genuine. Like when I say genuine, he is literally a genuine purest soul. ಒಂದು ಹೆಡ್ ವೇಟ್ ಅಂತ ಇಲ್ಲ. ಇನ್ನೊಬ್ಬರ ಹತ್ರ ಅಪ್ರೋಚ್ ಮಾಡಿದಾಗ ಅಥವಾ ಯಾರಾದರೂ ಅವ್ರನ್ನ ಅಪ್ರೋಚ್ ಆದಾಗ ಅವ್ರು ಯಾವ ರೀತಿ ಮಾತಾಡ್ತಾರೆ, ಯಾವ ರೀತಿ ಅವರು ರೆಸ್ಪಾಂಡ್ ಮಾಡ್ತಾರೆ, ಹಿ ಹ್ಯಾಸ್ ಅ ಯುನೀಕ್ ಸ್ಟೈಲ್. ಫಸ್ಟ್ ಟೈಮ್ ನಾವಿಬ್ರು ಸಿಕ್ಕಿರೋದು ಐ ಥಿಂಕ್ ಇನ್ ಒನ್ ಆಫ್ ದಿ ಈವೆಂಟ್ಸ್, ಇನ್ ಒನ್ ಆಫ್ ದಿ ಫ್ಯಾಷನ್ ಈವೆಂಟ್ಸ್. ಟಚ್ ಔಟ್, ಥ್ಯಾಂಕ್ ಯು ಗಾಡ್ ನಂದು ಲೈಫಲ್ಲಿ ವಿಜೇನ ಮೀಟ್ ಮಾಡಿಸಿದ್ದಕ್ಕೆ, ಬಿಕಾಸ್ ಐ ಕಾಲ್ ಇಮ್ ವಿಜೇ ಡಿ, ಸೊ ಯೆಸ್, ವಿಜೇ ದಿಕ್ಸನ್. ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ಇಸ್ ಅ ಲಿಟಲ್ 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 ಬ್ರದರ್ ಫಾರ್ ಮೀ. ಓಕೆ, ವೆರಿ ಸ್ವೀಟ್, ವೆರಿ ಇನ್ನೋಸೆಂಟ್, ವೆರಿ ಡೌನ್ ಟು ಅರ್ತ್, ತುಂಬ ಹಂಬಲ್, ಸ್ವೀಟ್. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಡಾರ್ಲಿಂಗ್. ಯು ಬ್ಲೆಸ್ ಯು, ಬ್ಲೆಸ್ ಯು, ಬ್ಲೆಸ್ ಯು. ಇದೇ ರೀತಿ ಇನ್ನಷ್ಟು ಎತ್ತರಕ್ಕೆ ಬೆಳಿಬೇಕು, ನಾಟ್ ಜಸ್ಟ್ ಇನ್ ಕೋಸ್ಟಲ್. ಐ ವಾಂಟ್ ಯು ಟು ರೂಲ್ ದಿ ಎಂಟೈರ್ ಇಂಡಿಯಾ. ಐ ವಾಂಟ್ ಯು ಟು ಬಿ ಹೋಸ್ಟಿಂಗ್ ಆನ್ ದ ಟೆಲಿವಿಷನ್ಸ್. ಯಾವ ಥರ ಅಂತಂದ್ರೆ ದೊಡ್ಡ ದೊಡ್ಡ ಶೋಸ್ ಆಗಿರ್ಬೋದು, ಟಾಕ್ ಶೋಸ್ ಆಗಿರ್ಬೋದು. ಐ ವಾಂಟ್ ಹಿಮ್ ಟು ಹೋಸ್ಟ್ ಆಲ್ ಆಫ್ ಇಟ್. ಐ ರಿಯಲಿ ವಿಶ್ ಅಂಡ್ ಪ್ರೇ ಟು ಗಾಡ್ ದ್ಯಾಟ್ ಹೀ ಗೆಟ್ಸ್ ಆಲ್ ದ ಸಕ್ಸಸ್, ಆಲ್ ದ ಲವ್ ಫ್ರಮ್ ಅಸ್, ಫ್ರಮ್ ಹಿಸ್ ಫ್ಯಾಮಿಲಿ, ಫ್ರಮ್ ಹಿಸ್ ಫ್ಯಾನ್ಸ್ ಅಂಡ್ ಫಾಲೋವರ್ಸ್. What else do I tell about you? You are a sweetheart. I would always wish the best. Thank you. Thank you so much, madam. Wow. Sweet, humble, so kind. ನಿಜವಾಗ್ಲು so much of blessings. ತುಂಬಾ ಖುಷಿ ಆಗುತ್ತೆ. ಯಾಕಂತ ಹೇಳಿದ್ರೆ ಅದೇ ನಾನು ಹೇಳಿದೆ ಅಲ್ವಾ, ನನ್ನ ಜೊತೆಗೆ ಯಾರು ಇಲ್ದಿದ್ರು ಕೂಡ ಇಷ್ಟು ತುಂಬಾ ಜನ, ವೆನ್ ದೇ ಕಾಲ್ ಓಕೆ ಆಫ್ ಮೈ ಬ್ರದರ್, ವೆನ್ ದೇ ಕಾಲ್ ಮೈ ಲೈಕ್ ನಂದು ಮೀಟ್ ಮಾಡಿಸಕ್ಕೆ ಖುಷಿ ಆಯ್ತು ಅಂತ ಹೇಳಿದ್ರೆ, ಶಿಲ್ಪಾ ಇಸ್ ಅ ವೆರಿ 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 ನನಗೊಂದು ಅಕ್ಕ ಇದ್ದ ಹಾಗೆ. We had spent a lot of time in the event things and she is a very 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 potential woman. So avrinda sikkidantha inspiration enide thumba, it means a lot. And thank you so much Silpa for this lovely lovely message. Thank you, thumba khushi aitu. That's nice. Can we have another surprise? Okay, yeah, so new surprise mele surprise kodta idira. Okay, okay, fine. I'm very happy to see Vijay Dixon in Youngest Star program in Daiji World today. Vijay Dixon is a famous name nowadays in Mangalore. A choreographer, a fashion model, a dancer, an anchor, what not. He's a multi-talented person, multi-talented, you know, style icon.
ಬಡತನದಲ್ಲಿ ಅರಳಿದ ಪ್ರತಿಭೆ ಇಷ್ಟು ಮಟ್ಟದಲ್ಲಿ ಬೆಳೆಯುವುದೆಂದ್ರೆ ಅದೊಂದು ದೊಡ್ಡ ಸಾಧನೆಯ ಸರಿ. ಫ್ರಮ್ ಹಿಸ್ ಚೈಲ್ಡ್ಹುಡ್ ಈಸ್ ವೆರಿ ಹಾರ್ಡ್ ವರ್ಕಿಂಗ್ ಆ್ಯಂಡ್ ಹಿ ವಾಸ್ ಮೈ ಸ್ಟೂಡೆಂಟ್ ಆಟ್ ಪದ್ವಾ ಕಾಲೇಜ್ ಇನ್ ಅಂತೂರ್ ಮ್ಯಾಂಗ್ಳೂರ್ ಆ್ಯಂಡ್ ಐ ನೋ ಹಿಮ್ ವೆರಿ ವೆಲ್. ದ ವೇ ಹೀ ಹ್ಯಾಸ್ ಗ್ರೋನ್ ಅಪ್ ಆ್ಯಂಡ್ ದ ಪ್ಯಾಷನ್ ಫಾರ್ ಡ್ಯಾನ್ಸ್ ಆ್ಯಂಡ್ ಕೊರಿಯೋಗ್ರಫಿ ಆ್ಯಂಡ್ ಯು ನೋ ಇಟ್ ವಾಸ್ ಕಮೆಂಡಬಲ್. ಡಿಕ್ಸನ್, ಐ ಆಮ್ ವೆರಿ ಪ್ರೌಡ್, ಪದ್ವಾ ಕಾಲೇಜ್ ಇಸ್ ಪ್ರೌಡ್, ಇನ್ ಫ್ಯಾಕ್ಟ್ ಆಲ್ ಯು ನೋ ವಿ ಆಲ್ ಆರ್ ಪ್ರೌಡ್ ಆಫ್ ಯು. ದ ವೇ ಯು ಹ್ಯಾವ್ ಯು ನೋ ಬಿಲ್ಟ್ ಯುವರ್ ಕೆರಿಯರ್ ಆ್ಯಂಡ್ ದ ಪ್ಲೇಸ್ ವೇರ್ ಯು ಹ್ಯಾವ್ ರೀಚ್ ನಾವ್. ಆಲ್ ದಿ ವೆರಿ ಬೆಸ್ಟ್ ವಿಜಯ್ ಡಿಕ್ಸನ್, ಇನ್ನೂ ಮುಂದೆ ಕೂಡ ಎತ್ತರಕ್ಕೆ ನೀನು ಬೆಳೆಯುವಂತಾಗಲಿ. ಆಲ್ ದಿ ಬೆಸ್ಟ್, ಟೇಕ್ ಕೇರ್. ಥ್ಯಾಂಕ್ ಯು ಸರ್. ಓಕೆ, ಹೀ ಇಸ್ ಮೈ ವೈಸ್ ಪ್ರಿನ್ಸಿಪಲ್ ಆಫ್ ಪದ್ವಾ ಕಾಲೇಜ್. ವಿಶಸ್ ಫ್ರಮ್ ವೈಸ್ ಪ್ರಿನ್ಸಿಪಲ್. ಯೆಸ್, ದಟ್ಸ್ ಮೀನ್ಸ್ ಅ ಲಾಟ್. ಆ್ಯಂಡ್ ಐ ಥಿಂಕ್ ನಾನಾಗಲೇ ಹೇಳಿದೆ, ಕಾಲೇಜಲ್ಲಿ ನನಗೆ ಅದೊಂದು ಮೇಜರ್ ಟರ್ನಿಂಗ್ ಪಾಯಿಂಟ್. ಆ್ಯಂಡ್ ಐ ಥಿಂಕ್ ಇವರು ಅಟೆಂಡೆನ್ಸ್ ಕೊಟ್ಟಿದ್ದಾರೆ, ಖಂಡಿತ ಕೊಟ್ಟಿದ್ದಾರೆ. ಪಾಪ ತುಂಬ ನಂಗೆ ಸಪೋರ್ಟ್ ಮಾಡಿದ್ದಾರೆ, ಲಿಸನ್ ಯು ಗೋ, ಯು ಡೂ ದಿಸ್, ಯು ಡೂ ದ್ಯಾಟ್ ಅಂತೇಳಿ. ಸ್ಟಿಲ್ ಆಲ್ಸೋ ಹಿ ರೆಕಗ್ನೈಸ್ ಮೀ ಇನ್ ದ ಕಾಲೇಜ್. ಹಿ ಗಿವ್ಸ್ ಮೀ ಆಸ್ ಎಕ್ಸಾಂಪಲ್ ಟು ದ ಸ್ಟೂಡೆಂಟ್ಸ್ ಆಫ್ ಪದ್ವಾ ಕಾಲೇಜ್. ಆ್ಯಂಡ್ ಐ ಥಿಂಕ್ ನಾನು ಬೇರೆ ಕಾಲೇಜಸ್ ಬಗ್ಗೆನೂ ಹೇಳ್ತಾ, ಬಟ್ ಆಸ್ ಐ ಆಮ್ ಅ ಸ್ಟೂಡೆಂಟ್ ಆಫ್ ಪದ್ವಾ ಕಾಲೇಜ್, ಇಟ್ ಗಿವ್ಸ್ ಅ ಲಾಟ್ ಆಫ್ ಸಪೋರ್ಟ್ ಫಾರ್ ದ ಸ್ಟೂಡೆಂಟ್ಸ್ ಇನ್ ಆಲ್ ರೌಂಡ್. ಸೊ ನಾನೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ರೋಷನ್ ಸರ್. ಹೀ ಹಿಮ್ಸೆಲ್ಫ್ ಈಸ್ ಅ ಮೋಟಿವೇಟರ್. ಓಕೆ, ಅದರ ಜೊತೆಗೆ ಅವರ ಅಂಡರಲ್ಲಿ ನಾನೊಂದು ಸ್ಟೂಡೆಂಟ್ ಆಗಿದ್ದು, ಇಟ್ಸ್ ಬೀನ್ ಗ್ರೇಟ್ ಅಂತ ಹೇಳ್ಬೋದು. ಓಕೆ, ದಟ್ಸ್ ನೈಸ್. ಲಿಸ್ನಿಂಗ್ ಟು ಆಲ್ ದೀಸ್ ಥಿಂಗ್ಸ್, ಕ್ಯಾನ್ ಐ ಆಸ್ಕ್ ಯು ವಾಟ್ಸ್ ಯುವರ್ ಫ್ಯೂಚರ್ ಪ್ಲಾನ್ಸ್? ಫ್ಯೂಚರ್ ಪ್ಲಾನ್, ಯೆಸ್, ಆಸ್ ಶಿಲ್ಪಾ ಸರ್, ಯೆಸ್ ಆಫ್ ಕೋರ್ಸ್. ಫ್ಯೂಚರ್ ಪ್ಲಾನ್ಸ್ ನಂದು, ಆಸ್ ಶಿಲ್ಪಾ ಹೇಳಿದಾಗೆ, ಕೇವಲ ಕೋಸ್ಟಲ್ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಎಂಟೈರ್ ಇಂಡಿಯಾದಲ್ಲಿ ನಾನೊಂದು ಪಾಪ್ಯುಲರ್ ಆಂಕರ್ ಆಗಬೇಕು. ದೆನ್ ಇಷ್ಟರ ತನಕ ನಾನು ಒಂದು ಫೀಲ್ಡ್ಗೆ ಹೋಗಿಲ್ಲ. ಥ್ಯಾಂಕ್ ಯು ಸೋ ಮಚ್, ಮೀನ್ಸ್ ಅ ಲಾಟ್. ಇಷ್ಟರ ತನಕ ನಾನು ಒಂದು ಫೀಲ್ಡ್ಗೆ ಅಟೆಂಪ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಆಕ್ಟಿಂಗ್. ಓಕೆ, ಸೊ ಬೈ ಚಾನ್ಸ್ ಆ್ಯಂಡ್ ದ ಗಾಡ್ಸ್ ಗ್ರೇಸ್ ಏನಾದರೂ ಅಪರ್ಚುನಿಟಿ ಸಿಕ್ಕಿದ್ರೆ, ವೆಬ್ ಸೀರೀಸ್ ಎಲ್ಲ ಮಾಡಿದ್ದೇನೆ ಬಟ್ ನಾಟ್ ಇನ್ ಆಕ್ಟಿಂಗ್. ಸೊ ಸಿಕ್ಕಿದ್ರೆ ಐ ಲವ್ ಟು ಗೋ ಟು ದ್ಯಾಟ್ ಆಲ್ಸೋ. ಸೊ ಅದೊಂದು ಎರಡು ಪ್ಲಾನ್ಸ್ ಇದೆ. ಫ್ರಮ್ ಬಾಟಮ್ ಆಫ್ ಮೈ ಹಾರ್ಟ್ ಐ ವುಡ್ ರಿಯಲಿ ವಿಶ್ ಯು ಟು ಬಿ. ಆ್ಯಂಡ್ ನಂದು ದೊಡ್ಡದಾದಂತಹ ಆಸೆ ಇದೆ ಏನಂತ ಹೇಳಿದ್ರೆ, ಇದು ಆಸೆ ನೆರವೇರುತ್ತಾ ಅದು ಹೇಗಾಗತ್ತೆ ಗೊತ್ತಿಲ್ಲ. ಐ ವಾಂಟ್ ಟು ಬಿಲ್ಡ್ ಒನ್ ಸ್ಮಾಲ್ ಕಿಡ್ಸ್ ಆರ್ಫನೇಜ್. ಸೊ ಒಂದು ಆಶ್ರಮ ಕಟ್ಟಬೇಕಂತ ಒಂದು ದೊಡ್ಡದು ಮನಸ್ಸಿದೆ. ಬಿಕಾಸ್ ಐ ಆಲ್ವೇಸ್ ಸ್ಪೆಂಡ್ ಮೈ ಟೈಮ್ ವಿತ್ ದೆಮ್ ಆಲ್ಸೋ. ನಂದೇ ಒಂದು ಸ್ವಂತ, ನನ್ನ ಅಂಡರಲ್ಲಿ ಇಷ್ಟು ಕೆಲವೊಂದು ಮಕ್ಕಳನ್ನು ನಾನು ಸಾಕ್ಬೇಕಂತ ಹೇಳಿ ಒಂದು ದೊಡ್ಡ ಆಸೆ ಇದೆ. ಅದು ಆಗತ್ತಾ ಇಲ್ವಾ ಅಂತ ನಂಗೆ ಗೊತ್ತಿಲ್ಲ. ಸೊ ಇಟ್ ಈಸ್ ಅ ಡ್ರೀಮ್ ಅಲಾಂಗ್ ವಿತ್ ಮೈ ಪರ್ಸನಲ್ ಡ್ರೀಮ್ಸ್. ಓಕೆ, ದಟ್ಸ್ ನೈಸ್. ಥ್ಯಾಂಕ್ ಯು. ಇಟ್ಸ್ ರಿಯಲಿ ವಂಡರ್ಫುಲ್ for having you as the guest in our talk show. Thank you so much. Usually I ask the guest to give a final message. I know you have a lot of things to tell. Okay. But if a student who is watching this show, okay, you are a fashion model, choreographer, host, and soon to be an actor. Hopefully. Okay. I wish to you to be an actor. Thank you so much. What suggestion you would like to give to the students? Yeah, of course. ಓದೋದನ್ನು ಬಿಟ್ಟು ಓದ್ಬೇಕು, ಓದ್ಲೇಬೇಕು. ಓದ್ರ ಜೊತೆ ಏನ್ ಮಾಡ್ಬೋದು ಮಾಡ್ಬೋದು ಅಂತ ಹೇಳಿ, ಖಂಡಿತವಾಗ್ಲೂ ತುಂಬಾ ಜನ, ಈಗಿನ ಪ್ರಪಂಚ ತುಂಬಾ ಸೊಸೈಟಿ ಕಾಂಪಿಟೇಟಿವ್ ಅಂತ ಹೇಳ್ಬೋದು. ಸೊ ದ ಎಜುಕೇಷನ್ ಈಸ್ ಮಸ್ಟ್. ಯಾಕಂತ ಹೇಳಿದ್ರೆ, ನಾವು ಒಂದು ಊಟ ಮಾಡುವಾಗ ಅದರಲ್ಲಿ ಒಂದು ಉಪ್ಪಿನಕಾಯಿ ಇದ್ರೆ ಮಾತ್ರ ಹೇಗೆ ರುಚಿ ಬರುತ್ತೆ, ಹಾಗೇನೆ ಲೈಫಲ್ಲಿ ಒಂದು ಎಜುಕೇಷನ್ ಇದ್ರೆ ಮಾತ್ರ ಅದೊಂದು ಅದಕ್ಕೊಂದು ಬೆಲೆ ಇದೆ. ಈ ಎಜುಕೇಷನ್ ಜೊತೆಗೆ ನಿಮ್ಮ ಲೈಫಲ್ಲಿ, ನಿಮ್ಮ ಮನಸ್ಸಲ್ಲಿ ನಾನು ಇದಾಗಬೇಕು, ಅದಾಗಬೇಕು ಅಂತ ಇದ್ರೆ ಪ್ಲೀಸ್ ಡೂ ಫಾಲೋ ದ್ಯಾಟ್. ಸೊ ಯಾರದೇ ಒಂದು ಒತ್ತಾಯಕ್ಕೆ, ಯಾರದೋ ಒಂದು ಎಕ್ಸಾಂಪಲಿಗೆ ನೀವು ನಿಮ್ಮ ಲೈಫ್ ಎಕ್ಸಾಂಪಲ್ ಮಾಡ್ಕೊಳ್ಬೇಡಿ. ಎಲ್ಲರಿಂದಲೂ ಸಜೆಷನ್ ತಗೊಳ್ಳಿ, ಬಟ್ ಡಿಸಿಷನ್ ನಿಮ್ಮದಾಗಿರಲಿ. ಆ್ಯಂಡ್ ಅದರ ಜೊತೆಗೆ ನಿಮ್ಮ ಬದುಕಿಗೆ ನಿಮ್ಗೆ ಏನು ಖುಷಿ ಕೊಡುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ, ಅದನ್ನು ನೀವು ಫಾಲೋ ಮಾಡಿ. ಆ್ಯಂಡ್ ಜೊತೆಗೆ ಲೈಫಲ್ಲಿ ಎಂಜಾಯ್ ಮಾಡಿ, ಅಚೀವ್ ಮಾಡಿ, ಹೆಸರು ಮಾಡಿ, ಇದು ಮೂರು ಫಾಲೋ ಮಾಡಿದರೆ ಐ ಥಿಂಕ್ ಇಟ್ ವಿಲ್ ಬಿ ಅ ಫ್ಯಾಂಟಾಸ್ಟಿಕ್. ದಟ್ಸ್ ರಿಯಲಿ ನೈಸ್ ಆಫ್ ಯು. In fact, true words of wisdom, I could say. Thank you so much. We don't have much to give, but as a token of love and respect, I would like to give a small memento. Thank you so much for your time, sir. Thank you so much. And one more thing I love to say. Thank you so much, especially you, Abhilash, because thank I so think inta kelavondu shows galu not only not I'm telling that okay namman ivattu karedru adagoskara helu adagoskara helta illa inta ondu show galu kelavondu janara life change maadide and maadutve. So namma nimma show mukhantara, Daiji World mukhantara, athava nimma mukhantara naavu janarige reach aaglikke neevu help maadta idira. So thank you so much, you especially, and thank you so much Daiji World entire team. And namge gottide Walter Nandalik is a big inspiration. So avrinda yavaglu nanu inspire aagide. And thank you so much for the entire team for calling me as a guest and recognizing me. Thank you so much. Thank you so much.
My dear viewer friends, it was Vijay Dixon sharing his experience in the field of fashion, choreography and host. Let's see in our next episode with another achiever. Till then, take care. Thank you so much.